ಸ್ಟಾರ್ ಚಂದ್ರು ಅಂತ ಏನಿದ್ರು ಅದನ್ನ ನಾನು ಇವತ್ತೇ ಕೇಳ್ತಿರುವಂತ ಪದ. ವ್ಯಕ್ತಿ ವ್ಯಕ್ತಿತ್ವ ಇವತ್ತು ಯಾರಿಗೂ ಮಂಡ್ಯದವ್ರು ಗೊತ್ತಿಲ್ಲ, ಗೊತ್ತಿರೋರು ಬೆಳಿಗ್ಗೆ ಎಣಿಕೆ ಅಷ್ಟೇ ಮಾತ್ರ. 5 ವರ್ಷಕ್ಕೂ ಬರುತ್ತೆ, 5 ವರ್ಷಕ್ಕೂ ಹೋಗುತ್ತೆ. ಬರೋರೆಲ್ಲ ನಾವ್ ಏನೋ ಮಾಡ್ದ ಬಾಕ್ತಿವಿ ಅಂತಲೇ ಬರ್ತಾರೆ, ಬಟ್ ಯಾವ್ದೇ ಕಾರಣಕ್ಕೆ ಏನು ಚೇಂಜಸ್ ಆಗಿಲ್ಲ. ಮೈತ್ರಿ ಬೇಕಾಗಿರ್ಲಿಲ್ಲ, ಜೆಡಿಎಸ್ ಬಂದೇ ಬಂದದ ಅಂತ ಕಾಂಪಿಟೇಷನ್ ಇದ್ಮೇಲೆ ಗೆಲ್ಲಬೇಕಾಗಿತ್ತು. 100 ಕೋಟಿ ಖರ್ಚು ಮಾಡಿ ಇಡ್ತೀನಿ ಎಲೆಕ್ಷನ್ ಗೆ, ಅದೇ ವಿತ್ ಇನ್ 5 ಇಯರ್ಸ್ 1:5 ತೆಗಿತೀವಿ. ಎಲೆಕ್ಷನ್ ಇಸ್ ಒನ್ ಆಫ್ ಲೈಕ್ ರಿಯಲ್ ಎಸ್ಟೇಟ್. ಜೆಡಿಎಸ್ ಅವತ್ತಿಂದ ಹಂಗೆ ಇತ್ತಲ್ವಾ, ಅವತ್ತಿಂದ ಹಂಗೆ ಇರ್ಬೇಕು. ಗೌಡ್ರು ಅಂದ್ರೆ ಗೌಡ್ರ ತರನೇ ಇರ್ಬೇಕು. ಮೋದಿ ಅನ್ನೋರು ಒಬ್ಬರೇ ದೇಶ ಚೇಂಜ್ ಮಾಡಕ್ ಆಗಲ್ಲ ಸರ್. ಈಗ ಬಿಜೆಪಿ ಅವರು ಮೋದಿ ಅನ್ನೋ ಮೇಲೆ ಹೋಗ್ತಾರೆ, ಯಾಕೆ ಅವ್ರಿಗೆ ಸ್ವಂತ ಬಲ ಇಲ್ಲ. ಮೋದಿ ಕೆನಾಟ್ ಚೇಂಜ್ ಇಂಡಿಯಾ. ಪ್ರತಿಯೊಬ್ಬ ಇಂಡಿಯನ್ಸ್ ಅವನದೇ ರೀತಿ ಚೇಂಜ್ ಆದ್ರೆ ಮಾತ್ರ ಇಂಡಿಯಾ ಚೇಂಜ್ ಆಗುತ್ತೆ. ಹಿಂದೂ ಮುಸ್ಲಿಂ ಬಗ್ಗೆ ಬಿಜೆಪಿ ಕಾಂಟ್ರವರ್ಸಿ ಮಾಡ್ಬಾರ್ದು. ಹಿಂದೂ ಅವ್ರು ಮುಸ್ಲಿಂ ಪರ್ಸೆಂಟೇಜ್ ಕಡಿಮೆ ಕನ್ವರ್ಟ್ ಆಗಿರೋದು. ಆಕ್ಚುಲಿ ಹಿಂದೂಗಳು ಕನ್ವರ್ಟ್ ಆಗ್ತಿರೋದು ಕ್ರಿಶ್ಚಿಯನ್ಸ್ ಗೆ. ಇದನ್ನ ಯಾರು ಫೈಂಡ್ ಔಟ್ ಮಾಡಿ ಬಸ್ ಫ್ರೀ ಮಾಡೋದ್ರೆ ಎಲ್ಲರೂ ಎಲ್ಲ ಟೈಮ್ ಎಲ್ಲರೂ ಓಡಾಡಕ್ ಆಗಲ್ಲ ತಾನೇ. ಸರ್ ಪ್ರಶಾಂತ್ ಅಂತ. ಏನಿದೆ ಈ ಸಲ ಮಂಡ್ಯ ಲೋಕಸಭೆ ಲೆಕ್ಕಾಚಾರ? ಸರ್ ವರ್ಷವನ್ನು ಬರ್ತಾನೆ ಇದೆ, ವರ್ಷವನ್ನು ಹೋಗ್ತಾನೆ. 5 ವರ್ಷಕ್ಕೂ ಬರುತ್ತೆ, 5 ವರ್ಷಕ್ಕೂ ಹೋಗುತ್ತೆ. ಬರೋರೆಲ್ಲ ನಾವ್ ಏನೋ ಮಾಡ್ದ ಬಾಕ್ತಿವಿ ಅಂತಾನೇ ಬರ್ತಾರೆ, ಬಟ್ ಯಾವ್ದೇ ಕಾರಣಕ್ಕೆ ಏನು ಚೇಂಜಸ್ ಆಗಿಲ್ಲ. ಒಂದ್ಸರಿ ಸುಮಲತಾ ಅವ್ರು ಬಂದಾಗ ಸಿಂಪತಿ ಅಂತ ಬಂದ್ರು, ಅಂಬರೀಶ್ ಅಂತ ಬಂದ್ರು, ಕುಮಾರಸ್ವಾಮಿ ಅಂತ ರೈತರ ಮಗ ಅಂತ ಬರ್ತಾರೆ, ಇನ್ನೊಂದು ಮತ್ತೊಂದು ಬರ್ತಾರಲ್ಲ ಬರ್ತಾ ಇದಾರೆ. ಇನ್ಫ್ಯಾಕ್ಟ್ ಕಾಂಗ್ರೆಸ್ ಅವರು ಸರ್ ಹೇಳ್ಬೇಕು ಅನ್ನೋ, ಓವರ್ ಆಲ್ ಯಾರೇ ಕ್ಯಾಂಡಿಡೇಟ್ ಬಂದ್ರು ಯಾವ್ದೇ ಪಕ್ಷದಿಂದ ಬಂದ್ರು ಅವರು ಬೇಳೆ ಬೇಯಿಸ್ಕೊಳಕ್ ಬರ್ತಾರೆ. ಈಗ ಉದಾಹರಣೆ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ ಕೇಳಿ, ಯಾಕೆ ಒಬ್ಬ ಕಾಮನ್ ಮ್ಯಾನ್ ಎಂಪಿಗೆ ಎಲೆಕ್ಷನ್ ನಿಂತ್ಕೋಬಾರ್ದು? ಒಂದ್ ನಿಮಿಷ ರೀ, ಓಕೆ ನಾನೇ ನಿಂತ್ಕೊಂಡೆ ಅಂತೇಳಿ ನೀವು ಹೇಳೋ ಪ್ರಕಾರ ಕಾಮನ್ ಗಂಗಕ್ಕೆ ಕಾಮನ್ ಜನಗಳು ವೋಟ್ ಮಾಡೋ ಗೆಲ್ಸಲ್ಲ. ಸರ್ ನಿಂತರು ಒಪ್ಕೋತೀನಿ, ಬಟ್ ಯಾಕೆ ಸೋತರು? ಸರ್ ನಿಮ್ ಬಾಯಿಲೇ ಬರ್ತಾ ಇದೆ, ಸರ್ ನಿಮ್ ಮೇಲೆ ಬರ್ತಾ ಇದೆ. ಇವತ್ತು ಒಂದೇ ಹೇಳ್ತೀನಿ ಕೇಳಿ, ಇವತ್ತು ಯಾರ್ಯಾರು ಬರ್ತಿದಾರೋ ಎಲ್ಲ ರಿಚೆಸ್ಟ್ ಪೀಪಲೇ ಬರ್ತಾರೋ ಸರ್. ಇವತ್ತೊಬ್ಬ ಪೊಲಿಟಿಷಿಯನು ಒಂದು ಪಕ್ಷಕ್ಕೆ ನಾನು ಹೋಗಿ ನಿಂತ್ಕೊಡ್ತೀನಿ ಮಾಡ್ತೀನಿ ಏನೋ ಜನಸೇವೆ ಮಾಡ್ತೀನಿ ಅಂತ ಹೋಗೋರು ಒಬ್ಬ ಅವನೊಬ್ಬ ಮಿಲಿಯರೇನೇ ಆಗಿರ್ತಾನೆ ಸರ್. ಅವ್ರು ಯಾರು ಯಾಕೆ ಪಬ್ಲಿಕಲ್ಲಿ ಎಲೆಕ್ಷನ್ ವಿತೌಟ್ ಎಲೆಕ್ಷನ್ ಇದ್ದಾಗ ಜನಗಳು ಸೇವೆ ಮಾಡಲ್ಲ? ಮೈನ್ ಆಗಿ ಅವ್ರ ಕಾನ್ಸ್ಟೆನ್ಸು, ನಾನು ಇದರಲ್ಲಿ ಪ್ರಜಾಕೀಯದಲ್ಲಿ ಯಾರೊಬ್ಬ ಉಪೇಂದ್ರ ಅವ್ರು ಮಾತಾಡ್ದಾಗ ಕೇಳಿದ್ದೆ, ಎಲೆಕ್ಷನ್ ಅದೊಂದು ಬಿಸ್ನೆಸ್ ಮಾಡ್ಕೊಬಿಟ್ಟಿದ್ದಾರೆ. ಈಗ ನಾನು ನೀವು 100 ಕೋಟಿ ಇನ್ವೆಸ್ಟ್ ಮಾಡ್ತೀನಿ, ಒಂದು ಐ ಸೇಫ್ ಆಗ್ತೀನಿ, ನಾನು ಐ ಟಿ ಇನ್ಕಮ್ ಟ್ಯಾಕ್ಸ್ ಇವೆ ಅದು ಬರಲ್ಲ, ಇಡಿ ಅದು ಬರಲ್ಲ, ಸೇಫ್ ಆಗ್ತೀನಿ. ಜೊತೆಗೆ ನಾನು ಏನು 100 ಕೋಟಿ ಖರ್ಚು ಮಾಡಿ ಇಡ್ತೀನಿ ಎಲೆಕ್ಷನ್ಗೆ, ಅದು ವಿತ್ ಇನ್ 5 ಇಯರ್ಸ್ 1:5 ತೆಗಿತೀವಿ. ಎಲೆಕ್ಷನ್ ಇಸ್ ಒನ್ ಆಫ್ ಲೈಕ್ ರಿಯಲ್ ಎಸ್ಟೇಟ್. ಅದು ಬಿಸ್ನೆಸ್ನ ರಿಯಲ್ ಎಸ್ಟೇಟ್ ತರ ಎಲೆಕ್ಷನ್ನ ಇವತ್ತು ಕಂಟಿನ್ಯೂ ಕೊಡ್ಬೇಕು ಸರ್. ಯಾರು ಬಂದರೂ ನಮಗಂತೂ ಹೋಪ್ ಇಲ್ಲ, ಬಟ್ ಯಾರೇ ಬಂದರೂ ಅಟ್ಲೀಸ್ಟ್ ಬರೋ ಜನಗಳು ನೋಡಿ ಅನ್ನೋದೇ ಜಸ್ಟ್ ಹೋಪ್ ಸರ್. ಸರ್ ಅದೇ ನಾವು ನೋಡ್ತಾ ಇದೀವಿ, ರೋಡಲ್ಲಿ ನೋಡ್ತಾ ಇದೀವಿ, ಮಿಕ್ಕಿದಿನ ನೋಡ್ತಾ ಇಲ್ಲ ಸರ್. ಈಗ ಬಿಜೆಪಿ ಜೆಡಿಎಸ್ ಮೈತ್ರಿ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಕೇಳ್ತಾ, ಸುಮಲತಾ ಅವರು ಕೇಳ್ತಾರೆ, ಕಾಂಗ್ರೆಸ್ ಇಂದ ಸ್ಟಾರ್ ಚಂದ್ರು. ಓಕೆ ಫೈನ್, ನಾನು ಕಾಂಗ್ರೆಸ್ ಯಾರು ಬಂದ್ರೆ ಬೆಸ್ಟ್ ಅಂತ ಸರ್ ಸ್ಟಾರ್ ಚಂದ್ರು ಅಂತ ಹೇಳಿದಾರೋ ಅದನ್ನ ನಾನು ಇವತ್ತೇ ನೋಡ್ತಾ ಇರೋದು, ಕೇಳ್ತಿರುವಂತ ಪದ. ಒಬ್ಬ ಕಾಮನ್ ಮ್ಯಾನ್ ಆಗಿ ಸ್ಟಾರ್ ಚಂದ್ರು ಅಂತ, ಅವ್ರ ಬ್ಯಾಕ್ಗ್ರೌಂಡ್ ಕೇಳ್ಕೊಂಡಾಗ ಅವ್ರೊಬ್ರು ದೊಡ್ಡ ಬಿಗ್ಗೆಸ್ಟ್ ಕಾಂಟ್ರಾಕ್ಟರ್ ಅಂತ ಕೇಳ್ಪಟ್ಟಿದ್ದೀನಿ. ವ್ಯಕ್ತಿ ವ್ಯಕ್ತಿತ್ವ ಇವತ್ತು ಯಾರಿಗೂ ಮಂಡ್ಯದವ್ರಿಗೆ ಗೊತ್ತಿಲ್ಲ, ಗೊತ್ತಿರೋರು ಬೆಳಿಗ್ಗೆ ಎಣಿಕೆ ಅಷ್ಟು ಮಾತ್ರ. ಓಕೆನಾ? ಇನ್ನೂ ನೀವು ಕೇಳೋದಕ್ಕೆ ಕ್ವಶನ್, ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಒಂದಾಗಿದೆ, ಇಲ್ಲೇನಾಗ್ಬಿಡುತ್ತೆ ಅಂದರೆ ಸರ್ ಅಧಿಕಾರ ಇಲ್ಲದಾಗ ಇವ್ರ ಮೈನಸ್. ಈ ಕುಮಾರಣ್ಣ ಬಗ್ಗೆನೇ ಮಾತಾಡೋಣ, ಲಾಸ್ಟ್ ಟೈಮು ಕಾಂಗ್ರೆಸ್ ಅವರಿಗೆ ಅದು ಅವ್ರ ಓನ್ ಪೊಟೆನ್ಷಿಯನ್ ಏನಿದೆ ಹಂಗಾರೆ, ಓನ್ ಪೊಟೆನ್ಷಿಯನ್ ಇದೆ, ಯಾರೋ ಒಬ್ರು ಸಪೋರ್ಟ್ ಬೇಕೇ ಬೇಕಾ? ಒಬ್ಬ ಮುಖ್ಯಮಂತ್ರಿ ಆಗಿ, ಒಬ್ರು ಪ್ರಧಾನಮಂತ್ರಿ ಆಗಿ ಒಬ್ರು ಸಪೋರ್ಟ್ ಬೇಕೇ ಬೇಕಾ ಅವ್ರಿಗೆ? ಓಕೆ ಫೈನ್, ನಿಖಿಲ್ ಕುಮಾರಸ್ವಾಮಿ ಬಗ್ಗೆ ಹೇಳ್ತೀರಾ? ಓಕೆ, ನಮ್ಗೆ ಈಗ ಎಲೆಕ್ಷನ್ ಬಗ್ಗೆ ಬಂದಾಗ ಸರ್ ನಾಲೆಡ್ಜ್ ಆಗಿ ಕ್ವಶನ್, ನನ್ನ ಒಬ್ಬ ಕಾಮನ್ ಮ್ಯಾನ್ ಆಗಿ ಒಬ್ಬ ಎಜುಕೇಟೆಡ್ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು. ಈಗ ಒಬ್ಬ IAS ಅಧಿಕಾರಿನ, ಒಬ್ರು IAS ಓದಿರೋರ್ನ ಡಿಸ್ಟ್ರಿಕ್ಟ್ ಕನೆಕ್ಟರ್ ಅಂತ ಮಾಡ್ತೀರಿ, KS ಅಂತ ತಾಲೂಕು ಅಂತ ಮಾಡ್ತೀರಿ, ಒಂದು PU ಒಂದು ಡಿಗ್ರಿ ಅದು ಒಂದು ಯಾವುದೋ ಯಾವ ಯೂನಿವರ್ಸಿಟಿ ತಗೊಂಡಿರೋ ಅನ್ನೋದು ಗೊತ್ತಿರಲ್ಲ, ಅಂಥವ್ರನ್ನ ಕರ್ಕೊಂಡ್ಬಂದು ಜನ ಆಳಿಕೆಗೆ ಬಿಡ್ತಿರಲ್ಲ, ಏನಕ್ಕೆ ಅದಕ್ಕೆ ಯಾವ್ದು ರೂಲ್ಸ್ ಕಂಡೀಷನ್ಸ್ ಇಲ್ವಾ ಸಂವಿಧಾನದಲ್ಲಿ? ಸರ್ ಒಬ್ಬ ಎಜುಕೇಟೆಡು ದೇಶ ಆಳ್ಬೇಕು ನನ್ನ ಪ್ರಕಾರ, ಒಬ್ಬ ಎಜುಕೇಟೆಡು. ಈಗ ಕುಮಾರಸ್ವಾಮಿಯವ್ರ ಬಗ್ಗೆ ಮಗನ ಬಗ್ಗೆನೇ ಹೇಳ್ತಾ ಇದ್ದೀನಿ, ನಾನು ಮಾತಾಡಿ ಕಾಂಟ್ರವರ್ಸಿ ಮಾಡೋಕೆ ಇಷ್ಟಲ್ಲ, ಇದೆಷ್ಟು ಪಬ್ಲಿಸಿಟಿ ಆಗುತ್ತೋ ನನಗದು ಗೊತ್ತಿಲ್ಲ. 2005 ಅವ್ರು ಯಾವ ಮಟ್ಟದಲ್ಲಿದ್ದರು ಒಂದು ಗಲಾಟಿ ಕೇಳಿರ್ತೀರ ನೀವು? ಅವರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಮಾಡಿದ್ರು ಜಸ್ಟ್, ಅವ್ರ ತಾತ MP, ಅವ್ರ ತಂದೆ CM, ಎಲ್ಲ ಪೊಲೀಸ್ ಇರೋದ್ರಿಂದ ಇವತ್ತು ಅವ್ರ MP ಟಿಕೆಟ್ ಅವ್ರಿಗೆ ಸಿಗುತ್ತೆ, ಅವ್ರ ಮನೆ ಟಿಕೆಟ್ ಅವ್ರಿಗೆ ಸಿಗೋದೇನು ಯಾರು ಸಿಗಲ್ಲ. ಬಟ್ ನಾನು ಕೇಳ್ತಾರೆ ಎಲ್ಲ ಪಕ್ಷದವ್ರಿಗೂ ಕಾಮನ್ ಮ್ಯಾನ್ಗೆ ಯಾಕೆ ಅವಕಾಶ ಇಲ್ಲ? ಈಗ ನಮ್ಮ ಪಕ್ಷ ಇದೊಂದು ಕಾಂಗ್ರೆಸ್, ಇದೊಂದು BJP, ಇದೊಂದು JDS, ಒಬ್ಬ ವ್ಯಕ್ತಿಯನ್ನು ಜನಸೇವೆ ಮಾಡ್ತಾನೆ. ಈಗ ಉದಾಹರಣೆಗೆ ಒಂದು ಆಶ್ರಮದಲ್ಲಿ ನಡೆಸ್ತಿರ್ತಾರೆ ನೋಡಿ, ಅವ್ನಿಗೆ ಏನು ನೋವು ಅಂತ ಗೊತ್ತಿರ್ತದೆ, ಅಂಥವ್ರನ್ನ ಇವರೇ ಹುಡುಕಿ ತಂದು
ಅವನೊಂದು ಎಂ ಪಿನ ಎಂಪ್ಲಿನ ಮಾಡ್ಬೋದಲ್ವಾ ಸರ್? ರಾಜಕೀಯ ಪಕ್ಷಗಳು ಇದನ್ನ ಮಾಡಲ್ಲ. ಏನಂತ ಮಾಡಲ್ಲ ಕಾಮನ್ ಮ್ಯಾನ್ ಗಳು ಸರ್? ಅಮ್ಮ ಇನ್ನೊಂದು ಹೇಳ್ತೀನಿ, ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್. ನೀವ್ ಹೇಳ್ತಾ ಇದ್ರೆ ನಿಮ್ಮಂತ ಕಾಮನ್ ಮ್ಯಾನ್ ಮಾಡ್ಬೇಕು ಮಾಡ್ಬೇಕು ಅಂತ, ನಾನ್ ಮೋದಿ ಅವ್ರ ಬಗ್ಗೆ ಡೈರೆಕ್ಟ್ ಆಗಿ ನಾನು ವಾದ ಮಾಡ್ತೀನಿ ಸರ್. ಮೋದಿ ಅನ್ನೋ ಒಂದೇ ಒಂದು ನೇಮ್, ಮೋದಿ ಅನ್ನೋರು ಒಬ್ಬರೇ ದೇಶ ಚೇಂಜ್ ಮಾಡಕ್ ಆಗಲ್ಲ ಸರ್. ಇದು ಎಲ್ಲ ತಿಳ್ಕೊಬೇಕಿರೋದು. ಈಗ ಬಿಜೆಪಿ ಅವರು ಮೋದಿ ಅನ್ನೋ ಮೇಲೆ ಹೋಗ್ತಾರೆ, ಯಾಕೆ ಅವ್ರಿಗೆ ಸ್ವಂತ ಬಲ ಇಲ್ವಾ? ಮೋದಿ ಒಬ್ಬರೇ ಎಲ್ಲ ನೋಡೋಕ್ಕಾಗತ್ತಾ? ಇವರೆಲ್ಲ ಏನಾಗುತ್ತೆ ಗೊತ್ತಾ, ಮೋದಿ ಅವರು ಮಾಡ್ತಾರೆ ಅಂದ್ಬಿಟ್ಟು ಎಲ್ಲ ಅವ್ರ ಮುಖಾಂತರ ಕೇಳಕ್ ಹೋದ್ರೆ, ಮೋದಿ ಕ್ಯಾನಾಟ್ ಚೇಂಜ್ ಇಂಡಿಯಾ. ಪ್ರತಿಯೊಬ್ಬ ಇಂಡಿಯನ್ಸ್ ಅವನದೇ ರೀತಿಲಿ ಚೇಂಜ್ ಆದ್ರೆ ಮಾತ್ರ ಇಂಡಿಯಾ ಚೇಂಜ್ ಆಗುತ್ತೆ. ಇವತ್ತು ಸಿಸ್ಟಮೆಟಿಕ್ ಆಗಿ ಚೇಂಜ್ ಆಗಬೇಕು ಅಂದ್ರೆ ಅದೇ ಕಾರಣ. ಅದು ಯಾವಾಗಿರಲ್ಲ, ಯಾವುದೇ ಕಾರಣಕ್ಕೂ ಚೇಂಜಸ್ ಆಗಲ್ಲ. ಮೋದಿ ಮಾಡ್ತಾರೆ ಅಂತ ಇವ್ರು ಸುಮ್ಮನೆ ಕೈ ಕಟ್ಕೋ ಕುಂತಿರ್ತಾರೆ. ಈಗ ನಾನು ಸುಮಾರು ಇಶ್ಯೂ ಬಗ್ಗೆ ಮಾತಾಡ್ಬೇಕಿದೆ ಸರ್. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ, ನೀವು ಲಾಸ್ಟ್ ಟೈಮ್ ಮೈಸೂರಲ್ಲಿ ಈ ಗೋಪುರಗಳು ತರ ಇತ್ತು ಬಸ್ ಸ್ಟ್ಯಾಂಡ್ ಅಲ್ಲಿ, ನೀವು ಅಬ್ಸರ್ವ್ ಮಾಡಿ, ಆ ಥರ ಇರೋದೆಲ್ಲ ಮುಸ್ಲಿಮ್ಸೇನಾ? ನಂಬರ್ ಒನ್, ಹಿಂದೂ ಮುಸ್ಲಿಂ ಬಗ್ಗೆ ಬಿಜೆಪಿ ಅವರು ಕಾಂಟ್ರವರ್ಸಿ ಮಾಡ್ತಾರೆ. ನಾನು ತಿಳ್ಕೊಂಡಿರೋ ಪ್ರಕಾರ ಮುಸ್ಲಿಮ್ಸಲ್ಲಿ ಹಿಂದೂನ ಹಿಂದೂ ಅವರು ಮುಸ್ಲಿಮ್ಸ್ಗೆ ಪರ್ಸೆಂಟೇಜ್ ಕಡಿಮೆ ಕಡಿಮಟ್ಟ ಆಗಿರೋದು. ಇಲ್ಲಿ ಲವ್ ಜಿಯಾದ್ ಆಗಿರೋದು ಅಲ್ಲಿ ಮಾತ್ರ ಇದಾಗಿರ್ತಾರೆ. ಆ್ಯಕ್ಚುಲಿ ಹಿಂದೂಗಳು ಕನ್ವರ್ಟ್ ಆಗ್ತಿರೋದು ಕ್ರಿಶ್ಚಿಯನ್ಸ್ಗೆ. ಇದನ್ನು ಯಾರೂ ಫೈಂಡ್ ಔಟು ಮಾಡಿಲ್ಲ. ಸುಮ್ಮನೆ ಎಲೆಕ್ಷನ್ ಟೈಮ್ ಬಂತು, ಏನೊಂದು ಮಾಡಬೇಕು, ಗಲಭೆ ಮಾಡಬೇಕು, ಹೊಂದ್ಕೋಬೇಕು, ಹಿಂದೂ ಮುಸ್ಲಿಮ್ಗೆ ಎತ್ಕಟ್ಟಬೇಕು. ಇಲ್ಲಿ ಹೋಗಿದೆ ಸೊಸೈಟಿ ಸರ್. ಪಾಕಿಸ್ತಾನ ಸರ್ ತಪ್ಪು ತಪ್ಪೇ ಸರ್, ಹಿಟ್ಲರ್ ಸರ್ಕಾರ ಬಂದು ಇವೆಲ್ಲ ಅಲ್ಲಲ್ಲೇ ಸೂಟ್ ಸೈಟ್ ಆಗ್ಬಿಡ್ಬೇಕು ಸರ್. ಒಳ್ಳೆ ಕೆಲಸ ಯಾವ ಪಕ್ಷದಲ್ಲಿ ಮಾಡ್ತಾರೆ ಅಂತ ಮುಖ್ಯ ಅಲ್ಲ, ಬಟ್ ಪೀಸ್ ಆಫ್ ಮೈಂಡಲ್ಲಿ ಕರ್ಕೊಂಡೋಗ್ಬೇಕು. ದಿನಾ ಬೆಳಗ್ಗೆ ನ್ಯೂಸ್ ನೋಡಿ ನೀವು, ಬರೀ ಇದೇ ಗಲಾಟೆ. ದಿನಾ ಬೆಳಗ್ಗೆ ಏನೋ ನೋಡಿ ಪೇಪರ್, ಇದೇ ಗಲಾಟೆ, ಇದೇ ಇಶ್ಯೂ. ಯಾವಾಗ ಒಳ್ಳೆ ನ್ಯೂಸ್ ಬಗ್ಗೆ ಮಾತಾಡೋದು ಸರ್? ನಾವು ಮಾತಾಡ್ತಾ ಇದ್ರೆ ಬೆಳೆಯಕ್ಕಾಗಲ್ಲ. ಈಗ ಸರ್ ಆಪ್ಷನ್ ಇರೋದು ಇಷ್ಟೇ, ಸುಮಲತಾ ಅವರ, ಕುಮಾರಸ್ವಾಮಿ ಅವರ, ಸ್ಟಾರ್ ಚಂದ್ರು, ಲೋಕಸಭೆ ಚುನಾವಣೆ, ಮಂಡ್ಯ ಅಂತ ನೋಡಿದಾಗ ಯಾರಾದ್ರೆ ಒಳ್ಳೇದು ಅಥವಾ ನೋಟಾನ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ನೋಟ ಸರ್. ಯಾರು ಸೂಟಬಲ್ ಕ್ಯಾರೆಕ್ಟರ್? ಏನಿದೆ ಲೋಕಸಭೆ ಲೆಕ್ಕಾಚಾರ ಐತಲ್ಲ ಮಂಡ್ಯದಲ್ಲಿ? ಮಂಡ್ಯದಲ್ಲಿ ಅಂದ್ರೆ ಎಲ್ಲಾನು ಒಂದೇ ತರ ಇಲ್ಲ ಅನ್ಸುತ್ತೆ. ಎಲ್ಲ ಅಂದ್ರೆ ಗೆಲ್ತಾರೆ ಅಂದ್ರೆ ಎಲ್ಲಾ ತರ ಅಂದ್ರೆ ಯಾವ್ದಕ್ಕೂ ಒಂದ್ ಪಕ್ಷಕ್ಕೆ ವೋಟ್ ಹಾಕ್ಲೇಬೇಕು ನಾವು. ಇದು ರೈತರು ಪರವಾಗಿ ಮಾತಾಡ್ಬೇಕಾಗಿತ್ತು. ರೈತರು ಏನಾಗಿದ್ದಾರೆ ಗೊತ್ತಾ? ಇವತ್ತು ಹಿಂಗೆ ಬೆಳೀತಾರೆ, ಅರ್ಧಕ್ಕೆ ಬೆಳೆ ಏನು ಇಲ್ಲ. ಬೆಳೆಯುವಾಗ ಏನು ಕೊಡ್ತಾರೆ ಗೊತ್ತಾ? ಅರ್ಧಕ್ಕೆ ಮಾಡ್ತೀವಿ ಅಂತಾರೆ, ನೀರು ಕೊಡಲ್ಲ, ಬೆಳೆ ಇಲ್ಲ, ಅವ್ರಿಗೆ ಎಷ್ಟು ಲಾಸ್ ಆಗೈತೆ ಅಂತ ಗೊತ್ತಿಲ್ಲ, ಬೆಳೆ ದುಡ್ಡು ಕರೆಕ್ಟಾಗಿ ಕೊಡಲ್ಲ, ಸಾಲ ಸಾಲ ಅಂತೂ ಕೊಡೋದೇ ಇಲ್ಲ ಅವರಿಗೆ. ರೈತರು ಇನ್ನೆಲ್ಗೆ ಹೋಗ್ತಾರೆ? ಯಾವ ಸಂಘ ಬಂದ್ರೂ ಅಷ್ಟೇನೆ, ಯಾವುದು ಪಕ್ಷ ಬಂದ್ರೂ ಅಷ್ಟೇ, ಜೆ ಡಿ ಎಸ್ ಬರಲಿ, ಕಾಂಗ್ರೆಸ್ ಬರಲಿ, ಬಿ ಜೆ ಪಿ ಬರಲಿ, ಎಲ್ಲರೂ ಅಷ್ಟೇ. ಅವ್ರಿಗೆಲ್ಲಕ್ಕೆ ಏನೇನು ಬಸ್ ಫ್ರೀ ಮಾಡೋರಂದ್ರೆ ಎಲ್ಲರೂ ಎಲ್ಲ ಟೈಮಲ್ಲಿ ಎಲ್ಲರೂ ಓಡಾಡಕ್ ಆಗಲ್ಲ ತಾನೆ? ಅಂದ್ರೆ ಒನ್ ಅಂಡ್ ಟೈಮ್ ಈಗ ದುಡ್ಡು ಕೊಟ್ಟು ಹೋಗ್ತಿದ್ದೋ, ಅವರು ಸರ್ಕಾರ ಮಾಡ್ದಾದ್ರು ದುಡ್ಡು ಕೊಟ್ಟರು ಹೋಗ್ತಿದ್ದೋ, ದುಡ್ಡು ಕೊಡದಿದ್ರು ಹೋಗ್ತಾ ಇದ್ದೋ. ಈಗ ರಶ್ ಅಂದ್ರೆ ಬಸ್ ರಸ್ಸೇ ಇರ್ತದೆ, ಎಲ್ಲಾ ಟೈಮಲ್ಲೂ ಹೋಗ್ಲೇಬೇಕಾಗುತ್ತೆ, ಅನಿವಾರ್ಯ ಇರ್ತದೆ. ಏನು ಅಲ್ಲ ಕೊಟ್ಟಿದಾರೆ ಇಲ್ಲ ಅಂತಲ್ಲ, ಕಾಂಗ್ರೆಸ್ ಅಷ್ಟು ಎಷ್ಟು ಬಡವರಿಗೂ ಉಳಿತಾಯ ಆಗಿದೆ, ಹೆಣ್ಮಕ್ಳಿಗೂ ಉಳಿತಾಯ ಆಗಿದೆ ಇಲ್ಲ ಅಂತಲ್ಲ, ಬಟ್ ಅದನ್ನೇ ಓದೋ ಮಕ್ಳಿಗೆ ಎಜುಕೇಶನ್ಗೆ ಅಂತವ್ರಿಗೆ ಕೊಟ್ಟಿದ್ರೆ ತುಂಬಾ ಒಳ್ಳೆ ಉತ್ತಮ ಆಗೋದು ಅಂತ ಹೇಳ್ಬೋದು. ಈಗ ಲೋಕಸಭೆ ಚುನಾವಣೆ ಬರ್ತಿದೆ, ಮಂಡ್ಯದ ಸುಮಲತಾ ಸಂಸದರು ಅವರು ಟಿಕೆಟ್ ಕೇಳ್ತಾರೆ ಮೈತ್ರಿಯಿಂದ, ಬಿಜೆಪಿ ಜೆಡಿಎಸ್ ಮೈತ್ರಿ, ಇನ್ನೊಂದ್ ಕಡೆ ಕುಮಾರಸ್ವಾಮಿ ಅವರು ಕೂಡ ಕೇಳ್ತಿದಾರೆ ಚರ್ಚೆ, ಕಾಂಗ್ರೆಸ್ ಇಂದ ಸ್ಟಾರ್ ಚಂದ್ರ ಅಭ್ಯರ್ಥಿ, ನಿಮ್ ಪ್ರಕಾರ ಯಾರು ಸಂಸದರಾದ್ರೆ? ಇಲ್ಲ, ಇದು ಬಿಜೆಪಿ ಮೊದ್ಲೇನೆ ಸುಮಲತನ ಅವರು ತಗೊಂಡ್ಬಿಟ್ಟಿದ್ರು. ಈಗ ಕುಮಾರಸ್ವಾಮಿ ಅವರು ಏನಾಗಿದ್ದಾರೆ ಅಂದ್ರೆ, ನನ್ಗೆ ಪಕ್ಷ ಬಿಟ್ಕೊಡಿ, ಮಂಡ್ಯ ಇಷ್ಟು ಜಿಲ್ಲೆಗಳು ಬಿಟ್ಕೊಡಿ ಅಂತ ಹೇಳ್ತಾರದು ಅವರು. ನಂಗೆ ಇಷ್ಟು ಜಿಲ್ಲೆ ಬೇಕು ಅಂತ ಅವರೇ ಕೇಳ್ತಾ ಇದಾರೆ. ಗೆಲ್ಬೋದಲ್ವಾ? ಗೆಲ್ಬೋದು. ಮೈತ್ರಿ ಬೇಕಾಗಿರ್ಲಿಲ್ಲ, ಜೆ ಡಿ ಎಸ್ ಬಂದೇ ಬರ್ತದೆ ಅಂತ ಕಾಂಪಿಟೇಷನ್ ಇದ್ಮೇಲೆ ಗೆಲ್ಲೇಬೇಕಾಗಿತ್ತು ಅವರು. ಬೇಕಂದ್ರೆ ಪಕ್ಷಕ್ಕೆ ಹೋಗಿ ಅಲ್ಲೋಗಿ ಮೋದಿ ಹತ್ರ ಮಾತಾಡಿ ಅವ್ರು ತಕೋಷ್ಟು ಟಿಕೆಟ್ ಏನು ಬೇಜಾರು ಇರಲಿಲ್ಲ ರೈತರಿಗೆ. ಈಗ ಮಾಜಿ ಪ್ರಧಾನಿಗಳ ಮಗ, ಮಾಜಿ ಮುಖ್ಯಮಂತ್ರಿ, ಅವ್ರ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರು ನಿಂತ್ಕೋಬಹುದು? ಮಂಡನೆ ಯಾರು ನಿಮ್ಗೆ ಬೇಕು? ಅಲ್ಲ ನಿಂತಿಗೆ ಮಂಡನೆ ಬೇಕು ಅಂತ ಅಂದ್ಮೇಲೆ ಅವ್ರ ಹತ್ರ ಕೇಳಕ್ ಹೋಗ್ಬೇಡ್ದಾಯ್ತು, ನಂಗೆ ಪಕ್ಷ ಬಿಟ್ಕೊಡಿ, ಕಾಂಗ್ರೆಸ್ ಬಿಟ್ಕೊಡ್ಬೇಡಿ, ಕಾಂಗ್ರೆಸ್ ನಂಗೆ ಅಲ್ಲಿ ಬಿ ಜೆ ಪಿ ಕಡೆಯಿಂದ ನಿಂತ್ಕೋಬೇಡ್ದು, ಅವ್ನ ಯಾರು ನಿಲ್ಸ್ಬೇಡಿ, ನನಗೆ ಮಂಡ್ಯ ಬಿಟ್ಕೊಡಿ ಅಂತ ಏನು ಕೇಳಬೇಕಾಗಿರಲಿಲ್ಲ. ಅವ್ರ ಪಕ್ಷ ಕಟ್ಟಿದ್ರೆ ಅಲ್ವಾ ಇದ್ರೆ ಜೆ ಡಿ ಎಸ್ ಅವತ್ತಿಂದ ಹಂಗೆ ಇತ್ತಲ್ವಾ? ಅವತ್ತಿಂದ ಹಂಗೆ ಇರ್ಬೇಕು, ಗೌಡ್ರು ಅಂದ್ಮೇಲೆ ಗೌಡ್ರ ತರನೇ ಇರ್ಬೇಕಾಗಿತ್ತು. ವೀಕ್ಷಕರ ನಿಮ್ಮ ಹೆಸರೇನಂದ್ರೆ? ಲಕ್ಷ್ಮಿ. ಲಕ್ಷ್ಮಿ ಅವರು ಚೆನ್ನಾಗಿ ಹೇಳಿದ್ರು, ಮಂಡ್ಯ ಬೇಕು ಅಂದ್ರೆ ಜೆ ಡಿ ಎಸ್ ನಿಂತ್ಕೊಳ್ಳಿ, ನಿಮಗೆ ಮೈತ್ರಿ ಮಾಡಿಕೊಂಡು ಸುಮಲತಾ ಅವ್ರನ್ನ ಅಥವಾ ಇನ್ಯಾರೋ ಒಬ್ರು ಟಿಕೆಟ್ನ ಕಸ್ಕೊಂಡು ನಿಲ್ಲೋದಕ್ಕೆ ನೀವು ಮಾಜಿ ಮುಖ್ಯಮಂತ್ರಿಗಳು ಅಥವಾ ಮಾಜಿ ಪ್ರಧಾನಿಗಳ ಮಗ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೆ ನಿಂತ್ಕೋಬೋದು, ಅಥವಾ ಮಂಡ್ಯ ಬೇಕಾದ್ರೆ ಬಂದು ಜೆ ಡಿ ಎಸ್ ಇಂದಲೇ ನಿಂತ್ಕೊಳ್ಳಿ, ನಿಮ್ಗೆ ಯಾಕೆ ಮೈತ್ರಿ ಅನ್ನೋ ಪ್ರಶ್ನೆಯನ್ನು ಕೇಳಿದ್ದಾರೆ. ಖಂಡಿತ ತಲುಪುತ್ತೆ, ಇವ್ರು ಬೈಟ್ ವೈರಲ್ ಆಗುತ್ತೆ.